गुरुभ्यो नमः। आत्मीय सद्भक्तरे, ಈ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ದೊಡ್ಡದು ಯಾವುದಂತ ಕೇಳಿದರೆ ಧರ್ಮ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಋಷಿಮುನಿಗಳು ಧರ್ಮವೇ ಪ್ರಪಂಚಕ್ಕೆ ಆಧಾರ ಅಂತ ಹೇಳಿದ್ದಾರೆ. ಧರ್ಮ ಇಲ್ಲ ಅಂತಾದರೆ ದೇವರು ಇಲ್ಲ, ಪ್ರಪಂಚವೂ ಇಲ್ಲ. ಧಾರಣಾತ್ ಧರ್ಮ ಇತ್ಯಾಹು ಧರ್ಮೋ ಧಾರಯತೆ ಪ್ರಜಾ. ಇದು ಋಷಿವಾಣಿ. ಯಾವುದು ಈ ಪ್ರಪಂಚವನ್ನು ಧರಿಸುತ್ತದೆಯೋ ಅದು ಧರ್ಮ. ಯಾವುದು ಈ ಜಗತ್ತಿನ ಎಲ್ಲ ಮಾನವರನ್ನು ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ, ಸ್ನೇಹ ಸೌಹಾರ್ದಗಳಿಂದ, ಶಾಂತಿ ಸಮಾಧಾನಗಳಿಂದ ಒಂದು ಸೂತ್ರದ ಅಡಿಯಲ್ಲಿ ಜೋಡಿಸುತ್ತದೆಯೋ ಅದು ಧರ್ಮ. ಯಾವುದು ಪ್ರತಿಯೊಬ್ಬ ಮನುಷ್ಯನಿಗೂ ಲೌಕಿಕ ಉನ್ನತಿಯನ್ನು, ಪಾರಮಾರ್ಥಿಕ ಶ್ರೇಯಸ್ಸನ್ನು ನೀಡುತ್ತದೆಯೋ ಅದು ಧರ್ಮ. ಇಂತಹ ಧರ್ಮವನ್ನು ಇವತ್ತು ನಾವು ಮತೀಯ ಅರ್ಥದಲ್ಲಿ, ಸಂಕುಚಿತ ಅರ್ಥದಲ್ಲಿ ಬಳಸಿ ಆ ಧರ್ಮಕ್ಕಿರ್ತಕ್ಕಂತಹ ಮಹೋನ್ನತವಾಗಿರ್ತಕ್ಕಂತಹ ಆ ಅರ್ಥವನ್ನು ನಾವು ಕೆಳಗಿಳಿಸಿದ್ದೇವೆ. ಆದ್ದರಿಂದಲೇ ನಮ್ಮ ಋಷಿಮುನಿಗಳು ಭಗವಂತನನ್ನು ಧರ್ಮಸ್ವರೂಪ ಅಂತ ಹೇಳ್ತಾ ಇದ್ದಾರೆ. ಧರ್ಮವೇ ದೇವರು, ದೇವರೇ ಧರ್ಮ. ಈಗ ನಿಮಗೆ ಸಂದೇಹ ಬರಬಹುದು, ಇಷ್ಟೊಂದು ವಿಶಾಲವಾದ ಅರ್ಥವನ್ನು ಹೊಂದಿರತಕ್ಕಂತಹ ಈ ಧರ್ಮದ ಹೆಸರಿನಲ್ಲಿ ಯಾಕೆ ಇವತ್ತು ಪ್ರಪಂಚದಲ್ಲಿ ಅಶಾಂತಿ, ಅನಾಚಾರ, ಆ ವೈಷಮ್ಯ ಇದೆಲ್ಲ ನಡೀತಾ ಇದೆ ಅಂತ ಸಹಜವಾಗಿ ಸಂದೇಹ ಬರ್ತದೆ. ಆದರೆ ನಮ್ಮ ಋಷಿಮುನಿಗಳು ಹೇಳಿರ್ತಕ್ಕಂಥ ಕಲ್ಪನೆ ಅದು ಧರ್ಮದ ನಿಜವಾದ ಕಲ್ಪನೆಯನ್ನು ಅವರು ಕೊಟ್ಟಿದ್ದಾರೆ ಜಗತ್ತಿಗೆ. ನಾವು ಅದನ್ನು ಆ ಅರ್ಥದಲ್ಲಿ ಬಳಸ್ತಾ ಇಲ್ಲ.
ಇವತ್ತು ಕಾಣ್ತಕ್ಕಂಥದ್ದು ಜಗತ್ತಿನಲ್ಲಿ ಕೇವಲ ಧರ್ಮದ ಹೆಸರು ನಡೀತಕ್ಕಂಥ ಡಂಭಾಚಾರ ಅಷ್ಟೆ. ಇಂತಹ ಧರ್ಮವನ್ನು ದೇವತೆ ಅಂತ ಕೊಂಡಾಡಿದ್ದಾರೆ ನಮ್ಮ ಋಷಿಮುನಿಗಳು. ಧರ್ಮ ದೇವತೆ, ಆದ್ದರಿಂದಲೇ ಧರ್ಮದೇವತೆಯನ್ನು ನಾವು ಕಾಮಧೇನು ಸ್ವರೂಪದಲ್ಲಿ ಆರಾಧಿಸ್ತೇವೆ. ಕಾಮಧೇನು ಕೇಳಿದ್ದನ್ನು ಕೊಡುವಂಥ ದೇವತೆ. ಧರ್ಮವೂ ಕೂಡ ಅಷ್ಟೇ. ನಾವು ನಿಜವಾದ ಅರ್ಥದಲ್ಲಿ ಧರ್ಮವನ್ನು ಪಾಲಿಸುತ್ತಾ ಜೀವನದಲ್ಲಿ ಆ ಧರ್ಮದ ಆಚರಣೆಗಳನ್ನು ತತ್ವದೃಷ್ಟಿಯಿಂದ ಅಳವಡಿಸಿಕೊಳ್ಳುತ್ತಾ, ಬಹಳ ಮುಖ್ಯ ಈ ವಿಚಾರ, ಧರ್ಮದ ಆಚಾರ ವಿಚಾರಗಳಲ್ಲಿ ತತ್ವದೃಷ್ಟಿ ಇರಬೇಕು. ಅದನ್ನು ಅಳವಡಿಸಿಕೊಳ್ತಾ ಬದುಕಿದರೆ ಧರ್ಮ ನಮಗೆ ಕೇಳಿದ್ದನ್ನು ಕೊಡ್ತದೆ. ಲೌಕಿಕ ಜೀವನದಲ್ಲಿ ಯಶಸ್ಸು, ಉನ್ನತಿ, ಕೀರ್ತಿ, ಪ್ರತಿಷ್ಠೆ, ಅಧಿಕಾರ ಎಲ್ಲವನ್ನೂ ಕೊಡ್ತದೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರತಕ್ಕಂತಹ ಆ ಪಾರಮಾರ್ಥಿಕ ಶ್ರೇಯಸ್ಸನ್ನು ಕೂಡ ಧರ್ಮವೇ ಕೊಡ್ತದೆ. ಆದ್ದರಿಂದಲೇ ಕೇಳಿದ್ದನ್ನು ಕೊಡ್ತಕ್ಕಂತಹ ಸಾಮರ್ಥ್ಯ ಕೇವಲ ಧರ್ಮಕ್ಕೆ ಮಾತ್ರ ಇರುವುದರಿಂದ ಕಾಮಧೇನು ಸ್ವರೂಪದಲ್ಲಿ ನಾವು ಆ ಧರ್ಮ ದೇವತೆಯನ್ನು ಆರಾಧಿಸ್ತೇವೆ. ಋಷಿಮುನಿಗಳು ಹೇಳ್ತಾ ಇದ್ದಾರೆ, ಈ ಧರ್ಮವೇ ಜಗತ್ತಿಗೆ ಆಧಾರ. ಧರ್ಮ ಇದ್ದರೆ ಮನುಷ್ಯರಿರ್ತಾರೆ, ಧರ್ಮ ಇದ್ದರೆ ಮಾನವತ್ವ ಇರ್ತದೆ, ಧರ್ಮ ಇದ್ದರೆ ಮನುಷ್ಯ ಮನುಷ್ಯನಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಧರ್ಮವೇ ಸರ್ವಸ್ವ ಅಂತ. ಈ ರೀತಿ ಇರಬೇಕು ಅಂತಾದರೆ ಆ ಧರ್ಮ ಅಂತ ಹೇಳ್ತಕ್ಕಂಥದ್ದು ನಮ್ಮ ಜೀವನದ ಒಟ್ಟಿಗೆ ನಿರಂತರವಾಗಿ ಸಾಗ್ತಾ ಇರಬೇಕು. ಯಾಕೆ? ಕಾಲಪ್ರವಾಹದೊಂದಿಗೆ ನಮ್ಮ ಜೀವನ ಸಾಗ್ತಾ ಇದೆ. ನಾವು ಕೂತರೂ ಕೂಡ ನಮ್ಮ ಜೀವನ ನಿಲ್ಲುವುದಿಲ್ಲ. ಜೀವನದಲ್ಲಿ ಹುಟ್ಟುವುದು, ಇರುವುದು, ಬೆಳೆಯುವುದು, ಪರಿಣಾಮವನ್ನು ಹೊಂದುವುದು, ಕ್ಷೀಣಿಸುವುದು, ನಾಶವಾಗುವುದು, ಈ ಆರು ವಿಕಾರಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ. ಏನು ಮಾಡಿದರೂ ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಬಂದು ಅಂದರೆ ಹೋಗ್ಲಿಕ್ಕೆ ತಯಾರಿರಬೇಕು. ಯಾವಾಗ ಯಾರು ಹೋಗಬೇಕು? ಹೋಗಲೇಬೇಕು. ನಾವು ಮಾನಸಿಕವಾಗಿ ಪ್ರತಿ ಕ್ಷಣವು ಸಿದ್ಧವಾಗಿರಬೇಕು. ಅದಕ್ಕೆ ಅದು ಜೀವನ. ಅಂದರೆ ಆದ್ದರಿಂದ ಧರ್ಮದೇವತೆ ನಡಿಬೇಕು ನಮ್ಮೊಟ್ಟಿಗೆ. ಆದ್ದರಿಂದ ಹೇಳ್ತಾ ಇದ್ದಾರೆ, ಇಂತಹ ಧರ್ಮದೇವತೆಗೆ ನಾಲ್ಕು ಪಾದಗಳು ಇವೆ. ಆ ನಾಲ್ಕು ಪಾದಗಳು ಗಟ್ಟಿ ಇರಬೇಕು. ಯಾವುದು ನಾಲ್ಕು ಪಾದಗಳು? ಧರ್ಮಸ್ಯ ಚತ್ವಾರಃ ಪಾದೋ ಭವಂತಿ, ಸತ್ಯಂ, ದಯಾ, ಶೌಚಂ, ತಪಃ. ಏತೆ ಧರ್ಮಸ್ಯ
ಚತ್ವಾರಃ ಪಾದಃ. ಇದು ಋಷಿಮುನಿ ಹೇಳಿರ್ತಕ್ಕಂಥ ವಿಚಾರ. ಧರ್ಮಕ್ಕೆ ನಾಲ್ಕು ಪಾದಗಳು ಇದೆ, ಸತ್ಯ, ದಯೆ, ಶೌಚ ಮತ್ತು ತಪಸ್ಸು. ಟ್ರೂತ್ಫುಲ್ನೆಸ್, ಸತ್ಯ, ಕೈಂಡ್ನೆಸ್, ದಯೆ, ಕ್ಲೀನ್ಲಿನೆಸ್, ಶೌಚ ಆ್ಯಂಡ್ ಆಸ್ಟರಿಟಿ. ದೀಸ್ ಆರ್ ದ ಫೋರ್ ಲೆಗ್ಸ್ ಆಫ್ ಧರ್ಮ ದೇವತಾ. ಇದು ಬಹಳ ಗಟ್ಟಿ ಇರಬೇಕು ನಿಜವಾದ ಧರ್ಮಕ್ಕೆ. ಇದು ನಿಜವಾದ ಧರ್ಮ ಗಟ್ಟಿ ಇರಬೇಕು ಅಂತ ಅರ್ಥ ಏನಂತ ಕೇಳಿದರೆ, ಅದನ್ನು ನಾವು ಆಚರಿಸುತ್ತಿರಬೇಕು. ಮನುಷ್ಯನಲ್ಲಿ ಸತ್ಯಸಂಧತೆ ಇದ್ದಾಗ ಧರ್ಮದೇವತೆಗೆ ಬಲ ಇರುತ್ತದೆ. ಆಗ ಮಾತ್ರ ಧರ್ಮ ಅಂತ ಹೇಳ್ತಕ್ಕಂಥದ್ದು ಪ್ರಪಂಚದ ಶಾಂತಿಗೆ ಕಾರಣವಾಗ್ತದೆ. ಆಗ ಮಾತ್ರ ಧರ್ಮ ಅಂತ ಹೇಳ್ತಕ್ಕಂಥದ್ದು ಎಲ್ಲ ಮಾನವರನ್ನು ಒಂದು ಸೂತ್ರದಲ್ಲಿ ಜೋಡಿಸ್ಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿರ್ತದೆ. ಮನುಷ್ಯನ ಹೃದಯದಲ್ಲಿ ಸತ್ಯ ಹೊರಟೋಯ್ತು ಅಂದರೆ ಧರ್ಮಕ್ಕೆ ಬಲ ಇಲ್ಲ. ಸತ್ಯಸಂಧತೆ, ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೀತಕ್ಕಂತಹ ಪ್ರವೃತ್ತಿ ಮನುಷ್ಯನಲ್ಲಿ ಇದ್ದಾಗ ಸಹಜವಾಗಿ ಈ ಧರ್ಮ ಅಂತ ಹೇಳ್ತಕ್ಕಂಥದ್ದು ಪ್ರಪಂಚದಲ್ಲಿ ಶಾಂತಿ ಸಾಮರಸ್ಯತೆಗೆ ದಾರಿ ಮಾಡಿಕೊಡ್ತದೆ. ಎರಡನೇದಾಗಿ ದಯೆ. ದುರ್ಬಲರಲ್ಲಿ, ಅಸಹಾಯಕರಲ್ಲಿ ದಯಾ ಸರ್ವಭೂತೇಶು ಅಂತ ಹೇಳಿದ್ದಾರೆ. ಪ್ರತಿಯೊಂದು ಪ್ರಾಣಿಗಳಲ್ಲಿ, ದುರ್ಬಲರಲ್ಲಿ, ಅಸಹಾಯಕರಲ್ಲಿ, ನಮಗಿಂತ ಕಷ್ಟದಲ್ಲಿ ಇರುವವರಲ್ಲಿ ನಾವು ಸದಾ ದಯೆಯನ್ನು ಹೊಂದಿರಬೇಕು. ದಯೆ ಇದೆ ಅಂತಂದರೆ ಅಲ್ಲಿ ಧರ್ಮ ಇದೆ. ಧರ್ಮ ನಿಂತಿರೋದು ದಯೆ ಮೇಲೆ. ಆ ಭಗವಂತನ ದಯದಿಂದ ನಮಗೆ ಉಸಿರಾಡ್ತಾ ಇದೆ. ಅದು ನಾವು ತಿಳ್ಕೊಬೇಕು. ಆದ್ದರಿಂದ ನಾವು ಕೂಡ ಅಷ್ಟೇ ದಯೆಯನ್ನು ಜೀವನದಲ್ಲಿ ಬೆಳೆಸ್ಕೋಬೇಕು. ಇದು ಎರಡನೇ ಪಾದ, ಧರ್ಮದೇವತೆಯ ಎರಡನೇ ಪಾದ. ಒಂದು ಸತ್ಯ ಇರಬೇಕು ನಮ್ಮ ಹೃದಯದಲ್ಲಿ, ದಯೆ ಇರಬೇಕು. ಮೂರನೇದು ಶೌಚ, ಅಂದರೆ ಅಂತರಂಗ ಬಹಿರಂಗ ಶುದ್ಧಿ. ಜಗತ್ತು ಮುಂದುವರಿತಾ ಇದೆ, ಬಹಿರಂಗ ಶುದ್ಧಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೇವೆ ನಾವು. ವಿಜ್ಞಾನ ತಂತ್ರಜ್ಞಾನ ಬೆಳೀತಾ ಇದೆ, ಆದರೆ ಮನುಷ್ಯನ ಅಂತರಂಗನ ಶುದ್ಧಿ ಮಾಡತಕ್ಕಂತಹ ಸಾಮರ್ಥ್ಯ ವಿಜ್ಞಾನಕ್ಕೆ ಇಲ್ಲ. ಯಾವುದೇ ಆಧುನಿಕ ವಿಜ್ಞಾನಕ್ಕೆ ಮನುಷ್ಯನ ಅಂತರಂಗದ ಶುದ್ಧಿಯನ್ನು ಮಾಡತಕ್ಕಂತಹ ಸಾಮರ್ಥ್ಯ ಇಲ್ಲ. ಆತ್ಮಶುದ್ಧಿಯನ್ನು ನೀಡ್ತಕ್ಕಂಥ ಸಾಮರ್ಥ್ಯ ಇಲ್ಲ. ನಾವು ಬೆಳೀತಾ ಇರ್ಬೋದು, ಐದಾರು ವರ್ಷಗಳ ಕೆಳಗೆ ಹೇಗಿದ್ವು, ಈಗ ಹೇಗಿದ್ದೀವಿ, ತುಂಬ ತುಂಬ ಅದ್ಭುತವಾದ ಬೆಳವಣಿಗೆ ಕಾಣ್ತಾ ಇದೆ. 5,000 ಯಾಕೆ,
ಡಿಜಿಟಲ್ ಟೆಕ್ನಾಲಜಿ ತೆಕ್ಕೊಂಡ್ರೆ ಒಂದು 100 ವರ್ಷದ ಕೆಳಗೆ ನೋಡಿ, ನಿಮ್ಮ ತಾತ ಮುತ್ತಾತ ಬರ್ತಕ್ಕಂಥ ಸಂದರ್ಭದಲ್ಲಿ ನೀವೊಂದು ಸಂದೇಶ ಕೊಡಬೇಕು ಅಂತಾದರೆ ಒಂದ ಜನರು ಅದಕ್ಕೋಸ್ಕರ ಇರ್ತಾ ಇದ್ರು. ಮಹಾಭಾರತದಲ್ಲಿ ಒಂದು ಕಥೆ ಬರ್ತದೆ, ಗಾಂಧಾರ ರಾಷ್ಟ್ರ, ಈಗಿನ ಆಫ್ಘಾನಿಸ್ತಾನ್, ಕುರುಕ್ಷೇತ್ರದಲ್ಲಿ ಯುದ್ಧ ಇನ್ನೇನು ನಿಶ್ಚಯ ಆಯಿತು. ದುರ್ಯೋಧನ ಕಳಿಸ್ಬೇಕು, ನೀವೆಲ್ಲ ನಮ್ಮ ಪರವಾಗಿ ಯುದ್ಧಕ್ಕೆ ಬರಬೇಕು ಅಂತ. ಆಗ ಸುಮಾರು 860 ಕಿಲೋಮೀಟ್ರ್ ಇರಬೇಕು ಕುರುಕ್ಷೇತ್ರದಿಂದ ಗಾಂಧಾರಕ್ಕೆ. ದುರ್ಯೋಧನ ಅದಕ್ಕೋಸ್ಕರನೇ ಸಂದೇಶ ವಾಹಕ ಕುದುರೆಗಳನ್ನ ತಯಾರು ಮಾಡಿಕೊಂಡಿದ್ದ. ಕೇವಲ ಒಂದು ದಿವಸದಲ್ಲಿ ಸಂದೇಶ ತಲುಪ್ತು ಅಂತ ನೋಡ್ತಾ ಇದ್ದೇವೆ. ಭೂಮಿ ಪರವಾಗಿಲ್ಲ, ಸಾಗರ 100 ವರ್ಷಕ್ಕೆಳಗೆ ಅಥವಾ 200 ವರ್ಷಕ್ಕೆಳಗೆ ಅಥವಾ 300 ವರ್ಷಕ್ಕೆಳಗೆ ಅಮೇರಿಕದಂಥ ದೇಶಗಳಿಗೆ ಸಂದೇಶ ಕೊಡಬೇಕು ಅಂತಿದ್ರೆ ತುಂಬ ತುಂಬ ಕಷ್ಟದ ವಿಚಾರ ಅದು. ಆದರೆ ಈಗ ನೋಡಿ, ನಿಮ್ಮ ಮೊಬೈಲ್ ತೆಗೆದುಕೊಂಡು ಕಣ್ಣು ಮುಚ್ಚಿ ಬಿಡುವೊಳಗೆ 15,000 ಕಿಲೋಮೀಟ್ರ್ ದೂರ ಇರತಕ್ಕಂತಹ ದೇಶಕ್ಕೆ ಒಂದು ಸೆಕೆಂಡು ಬೇಡ, ಸಂದೇಶ ಹೋಗ್ತಾ ಇದೆ. ಅಂದರೆ ಕ್ರಿಸ್ತಪೂರ್ವ 31-38 ಭಗವದ್ಗೀತೆ ಉಪದೇಶ ಆಗಿದ್ದು 5,160 ವರ್ಷ ಆಯಿತು. ಆಗ ಪರಿಸ್ಥಿತಿ ಹೇಗಿತ್ತು? ಜಗತ್ತಿನ ಮೂಲೆಗೆ, ಕೆಲವೊಂದು ಮೂಲೆಗೆ ಸಂದೇಶವನ್ನು ಕೊಡಲಿಕ್ಕೆ ಜೀವನ ಪರ್ಯಂತ ಪ್ರಯತ್ನ ಮಾಡಿದರೂ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಈಗ ಆ ಕೆಲಸವನ್ನು ನಾವು ಕಣ್ಣು ಮುಚ್ಚಿ ಬಿಡುವಳಿಗೆ ಮಾಡ್ತಾ ಇದ್ದೇವೆ, ಕೂತಲ್ಲೇ ಮಾಡ್ತಾ ಇದ್ದೇವೆ. ಎಷ್ಟು ಅದ್ಭುತವಾದ ಪ್ರಗತಿ! ಆದರೆ ತಿಳ್ಕೊಳ್ಳಿ, ಆತ್ಮಶಾಂತಿ ಇದೆಯಾ? 5,000 ವರ್ಷಗಳ ಹಿಂದೆ ಯಾವ ಕೃಷ್ಣ ಪರಮಾತ್ಮ ಆತ್ಮಶಾಂತಿಗಾಗಿ ನಮಗೆ ಉಪದೇಶ ಮಾಡಿದ್ದಾನೋ ಅದನ್ನು ನಾವು ಈಗಲೂ ಹುಡುಕ್ತಾ ಇದ್ದೇವೆ. ಅದರೊಳಗೆ ನಾವು ಮುಂದಕ್ಕೆ ಹೋಗಿಲ್ಲ, ಹೊರಗೆ ಬೆಳೀತಾ ಇದ್ದೇವೆ, ಒಳಗೆ ಮಾತ್ರ ನಿತ್ಯ ನಿರಂತರ ಕುಬ್ಜರಾಗಿ ಬದುಕ್ತಾ ಇದ್ದೇವೆ. ಮರಣದ ಭಯ, ಮುಪ್ಪಿನ ಭಯ, ರೋಗದ ಭಯ, ಇದು ನಮ್ಮನ್ನು ಬಿಡ್ತಾ ಇಲ್ಲ. ಅದನ್ನು ತಿಳ್ಕೊಳ್ಳಿಕ್ಕೆ ಮಾರ್ಗ ಹೇಳಿಕೊಟ್ಟರು ಕೂಡ ನಮಗೆ ಬೇಡಾಗಿದೆ, ನಮ್ಮ ಮನಸ್ಸಿಗೆ ಹೊರಗಡೆ ಹೋಗ್ತಾ ಇದೆ ಅಷ್ಟೇ. ಆದ್ದರಿಂದ ಹೇಳ್ತಾ ಇದ್ದೇವೆ, ಆಧುನಿಕ ವಿಜ್ಞಾನ ಮನುಷ್ಯನಿಗೆ ಆತ್ಮಶುದ್ಧಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈಗಲ್ಲ, ಇನ್ನೂ ಎಷ್ಟು ಬೇಕಾದರೂ ವಿಜ್ಞಾನ ಬೆಳೀಬೋದು, ಆದರೆ ಅಧ್ಯಾತ್ಮ ವಿದ್ಯೆಯೇ ಮನುಷ್ಯನಿಗೆ ಇರತಕ್ಕಂಥ ಮರಣದ ಭಯವನ್ನು, ಮುಪ್ಪಿನ ಭಯವನ್ನು ಪಾರು ಮಾಡತಕ್ಕಂತಹ ವಿದ್ಯೆಯಾಗಿದೆ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ. ವಿದ್ಯೆ ಅಂದರೆ ಅಧ್ಯಾತ್ಮ ವಿದ್ಯೆ. 63 ವಿದ್ಯೆ ಪಕ್ಕಕ್ಕಿಟ್ಟ ಕೃಷ್ಣ ಪರಮಾತ್ಮ. 64 ವಿದ್ಯೆಯಲ್ಲಿ ಯಾವುದು ವಿದ್ಯೆ? ಆತ್ಮ ವಿದ್ಯೆ ನಿಜವಾದ ವಿದ್ಯೆ, ಮತ್ತು ಯಾವ ವಿದ್ಯೆಯೂ ಅಲ್ಲ. ಸಂಗೀತನೂ ಇದೆ, ಶಾಸ್ತ್ರನೂ ಇದೆ, ಮತ್ತೊಂದು ಇದೆ, ಮಗದೊಂದು ಇದೆ. 64 ವಿದ್ಯೆಯಲ್ಲಿ ನಿಜವಾದ ವಿದ್ಯೆ ಯಾವುದು? ಆತ್ಮವಿದ್ಯೆ. ಆತ್ಮವಿದ್ಯೆ ಮಾತ್ರ ಮನುಷ್ಯನ ಆತ್ಮಶೋಕವನ್ನು ಕಳಿತಕ್ಕಂತಹ ಶಕ್ತಿಯನ್ನು ಹೊಂದಿದೆ. ಆದ್ದರಿಂದಲೇ ಅಂತರಂಗ ಶುದ್ಧಿ ಎನ್ನುವುದು ಆ ಧರ್ಮದೇವತೆಯ 3ನೇ ಪಾದ ಆಗಿದೆ. ಅದು ಬಲವಾಗಿರಬೇಕು ಮನುಷ್ಯನಿಗೆ. ಕೊನೆಯದಾಗಿ ಹೇಳ್ತಾ ಇದ್ದಾರೆ, ತಪಸ್ಸು. ತಪಸ್ಸು ಅಂದರೆ ಸಂಯಮ. ಇಂದ್ರಿಯಗಳನ್ನು, ಮನಸ್ಸನ್ನು ನಮ್ಮ ಅಧೀನದಲ್ಲಿ ಇಟ್ಟುಕೊಂಡು ಅದನ್ನು ಜೀವನದಲ್ಲಿ ಉನ್ನತ ಧ್ಯೇಯಕ್ಕಾಗಿ ಬಳಸಿಕೊಳ್ಳುವುದೇ ತಪಸ್ಸು.
ಎಷ್ಟೋ ಜನ ಸ್ವಾತಂತ್ರ್ಯ ಎನ್ನುವುದನ್ನು ಸ್ವೇಚ್ಛಾಚಾರ ಪ್ರವೃತ್ತಿ ಅಂತ ತಪ್ಪಾಗಿ ಭಾವಿಸಿಕೊಂಡಿದ್ದಾರೆ. ಸ್ವಾತಂತ್ರ್ಯ ಸ್ವಚ್ಛಂದತೆಯಾಗಲಿ ಸ್ವೇಚ್ಛಾಚಾರ ಪ್ರವೃತ್ತಿಯಾಗಲಿ ನಿಯಂತ್ರಣವಿಲ್ಲದೇ ಇರತಕ್ಕಂತಹ ವರ್ತನೆಯಾಗಲಿ ಅನಿಯಂತ್ರಣ ವರ್ತನೆಯಾಗಲಿ ಅಲ್ಲ. ಸಂಯಮ ಇರಬೇಕು ಜೀವನದಲ್ಲಿ ಸಾಧನೆ ಮಾಡಬೇಕಾದ್ರೆ. ಮುಖ್ಯವಾಗಿ ನಾವು ಯುವಕರಿಗೆ ಹೇಳ್ತಾ ಇದ್ದೇವೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ ಸ್ವಾತಂತ್ರ್ಯದ ಅರ್ಥವನ್ನು. ಸ್ವಾತಂತ್ರ್ಯ ಅಂತಂದರೆ ಸ್ವೇಚ್ಛಾಚಾರ ಪ್ರವೃತ್ತಿ ಅಲ್ಲ. ಫ್ರೀಡಮ್ ಡಸಂಟ್ ಮೀನ್ ಆರ್ಬಿಟರಿ ಬಿಹೇವಿಯರ್. ಆರ್ಬಿಟರಿ ಬಿಹೇವಿಯರ್ ಈಸ್ ಎ ಸೈನ್ ಆಫ್ ಸರ್ವಿಟ್ಯೂಡ್. ಸ್ವಚ್ಛಂದತೆ, ಅನಿಯಂತ್ರಣ ವರ್ತನೆ, ಸ್ವೇಚ್ಛಾಚಾರ. ನಾವು ನಮ್ಮನ್ನು ಯಾರು ಹೇಳಿ ಕೇಳೋರು? ನಾವು ಹೇಗೆ ಬೇಕಾದ್ರೂ ಬದುಕ್ತೇವೆ. ಈ ಪ್ರವೃತ್ತಿ ಮನುಷ್ಯನಲ್ಲಿದೆ ಇವತ್ತು. ನಾವು ಹೇಗೆ ಬೇಕಾದ್ರೂ ಬದುಕ್ತೀವಿ, ನಮ್ಮ ಇಷ್ಟ. ನಾವು ದೇವ್ರನ್ನ ಯಾಕೆ ನಂಬಬೇಕು, ಧರ್ಮವನ್ನು ಯಾಕೆ ಆಚರಿಸಬೇಕು? ನಾವು ಹೇಗೆ ಬೇಕಾದ್ರೂ ಬದುಕ್ತೀವಿ. ಆದರೆ ಧರ್ಮದೇವತೆ ನಾಲ್ಕನೇ ಕಾಲ ಸಂಯಮ. ಯಾರು ಸ್ವೇಚ್ಛಾಚಾರ ಪ್ರವೃತ್ತಿಯಿಂದ ಬದುಕ್ತಾ ಇರುತ್ತಾರೋ ಅರ್ಥ ಏನು ಗೊತ್ತುಂಟ? ಅವರು ಇಂದ್ರಿಯಗಳಿಗೆ ಮನಸ್ಸರಿಗೆ ದಾಸರಾಗಿರ್ತಾರೆ. ನೀವು ಸ್ವೇಚ್ಛಾಚಾರಿಗಳಿಗೆ ಬದುಕ್ತಾ ಇದ್ದೀರಿ ಅಂತಂದರೆ ನಿಮ್ಮ ಇಂದ್ರಿಯಗಳಿಗೆ ನಿಮ್ಮ ಮನಸ್ಸಿಗೆ ನೀವು ದಾಸರಾಗಿ ಬದುಕ್ತಾ ಇದ್ದೀರಿ ಅಂತ ಅರ್ಥ. ಅದರ ಮೇಲೆ ನಿಮಗೆ ನಿಯಂತ್ರಣ ಇಲ್ಲ. ಅದು ಹೇಳಿದಾಗ ನೀವು ಕೇಳ್ತಾ ಇದ್ದೀರಿ, ಅದನ್ನೇ ಸ್ವಾತಂತ್ರ್ಯ ತಿಳ್ಕೊಂಡಿದ್ದೀರಿ. ಸ್ವಾತಂತ್ರ್ಯವೇ ಅಲ್ಲ ಸ್ವಾತಂತ್ರ್ಯ ಅಂತ ಏನು ಅಂತ ಕೇಳಿದರೆ, ನಮ್ಮ ಇಂದ್ರಿಯಗಳ ಮೇಲೆ ನಮ್ಮ ಮನಸ್ಸಿನ ಮೇಲೆ ನಮಗೆ ಸಂಪೂರ್ಣ ಹಿಡಿತ ಇರಬೇಕು. ಅದನ್ನು ಯಾವಾಗ ಹೇಗೆ ಉಪಯೋಗಿಸಬೇಕು ಅಂತ ಹೇಳ್ತಕ್ಕಂಥ ಪರಿಜ್ಞಾನ ಸಂಪೂರ್ಣವಾಗಿ ನಮಗಿರಬೇಕು. ಬದುಕಿನಲ್ಲಿ ಉನ್ನತವಾದ ಗುರಿಯನ್ನು ಇಟ್ಟುಕೊಂಡು ಉದಾತ್ತ ಚಿಂತನೆ, ಶ್ರೇಷ್ಠ ಮೌಲ್ಯ ಹೊಂದಿರತಕ್ಕಂಥ ಆದರ್ಶಮಯ ಜೀವನವನ್ನು ನಡೆಸಲಿಕ್ಕೆ, ಅದನ್ನು ಬಳಸಲಿಕ್ಕೆ ನಮಗೆ ಶಕ್ತಿ ಇರಬೇಕು. ಅದು ಸ್ವಾತಂತ್ರ್ಯ. ಆದ್ದರಿಂದ ಯುವಕರು ಚಿಂತನೆ ಮಾಡಬೇಕು. ಧರ್ಮದ ನಾಲ್ಕನೇ ಪಾದದ ಬಗ್ಗೆ ಹೇಳ್ತಾ ಇದ್ದಾರೆ, ಸಂಯಮ. ಮತ್ತು ಇನ್ನು ಕೆಲವರು ಉಡಾಪೆ, ಉಡಾಪೆಯ ಜೀವನ. ಯಾವುದೋ ಒಂದು ಪಕ್ಷದ ಸ್ವಾರ್ಥ ಪ್ರೇರಿತ ರಾಜಕೀಯ ಸಿದ್ಧಾಂತಕ್ಕೆ ಮರುಳಾಗಿ ಹಣ, ಅಧಿಕಾರ, ಕೀರ್ತಿ, ಪ್ರತಿಷ್ಠೆಯ ಹಿಂದೆ ಬಿದ್ದುಕೊಂಡು ದೇವರನ್ನ ಧರ್ಮವನ್ನು ಉಪೇಕ್ಷೆ ಮಾಡತಕ್ಕಂತಹ ಪದ್ಧತಿ ಇವತ್ತು ಸಮಾಜದಲ್ಲಿ ಬೆಳೀತಾ ಇದೆ. ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಧರ್ಮದಲ್ಲಿ ರಾಜಕೀಯವನ್ನು ಸೇರಿಸಬಾರದು. ಮರಣದ ಭಯದಿಂದ ನರಳಿ ಸಂಕಟದಲ್ಲಿ ಸಾಯುವಾಗ ಯಾವ ರಾಜಕೀಯ ನಾಯಕರಾಗಲಿ ಯಾವ ಪಕ್ಷವಾಗಲಿ ನಿಮ್ಮ ಕೈ ಹಿಡಿಯುವುದಿಲ್ಲ. ಆಗ ನಿಮ್ಮನ್ನು ಕಾಪಾಡುವುದು ಕೇವಲ ಧರ್ಮ ಮತ್ತು ದೇವರು. ಇದು ಪ್ರತಿಯೊಬ್ಬನಿಗೂ ಚೆನ್ನಾಗಿ ಗೊತ್ತಿರಬೇಕು. ಯಾವುದೋ ಸ್ವಾರ್ಥ ಪ್ರೇರಿತ ಸಿದ್ಧಾಂತಕ್ಕೆ ಮರುಳಾಗಿ, ರಾಜಕೀಯ ಪಕ್ಷದ ಸಿದ್ಧಾಂತಕ್ಕೆ ಮರುಳಾಗಿ ದೇವರನ್ನ ದೂಷಣೆ ಮಾಡುವುದು, ಧರ್ಮವನ್ನು ನಿರ್ಲಕ್ಷ್ಯ ಮಾಡುವುದು, ಇದು ಖಂಡಿತವಾಗಿಯೂ ಯಾವ ಮನುಷ್ಯನಿಗೂ ಒಳ್ಳೆಯದಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ತಿಳ್ಕೊಬೇಕು, ಧರ್ಮದಲ್ಲಿ, ಧರ್ಮದ ವಿಚಾರದಲ್ಲಿ ರಾಜಕೀಯವನ್ನು ಸೇರಿಸಬಾರದು. ಸಂಯಮ ಇರಬೇಕು.
ಸ್ವಾತಂತ್ರ್ಯ ಎನ್ನುವುದು ಏನು ಎನ್ನುವುದು ನಮಗೆ ನಿಜವಾಗಿ ಗೊತ್ತಿರಬೇಕು. ಆಗ ನಾವು ನಿಜವಾದ ಅರ್ಥದಲ್ಲಿ ಧರ್ಮವನ್ನು ಆಚರಿಸ್ತಾ ಇದ್ದೇವೆ ಎನ್ನುವುದನ್ನು ಹೇಳಬಹುದು. ಹೀಗೆ ಸತ್ಯ, ಶೌಚ, ತಪಸ್ಸು ಮತ್ತು ದಯೆ, ಇದು ಧರ್ಮದ ನಾಲ್ಕು ಕಾಲಗಳು. ಈಗ ಕಾಲೇನೋ ಗಟ್ಟಿ ಇದೆ, ಅದು ನಡಿಬೇಕಲ್ವಾ? ನಡಿಲಿಕ್ಕೆ ಮತ್ತೇನು ಬೇಕು ಹೇಳಿ? ಅದರೊಟ್ಟಿಗೆ ಕಣ್ಣು ಬೇಕು. ಧರ್ಮದೇವತೆ ಮುಂದಕ್ಕೆ ಹೋಗಬೇಕು ಅಂತಂದರೆ ನಮ್ಮೊಟ್ಟಿಗೆ ಬರಬೇಕು. ನಮ್ಮೊಟ್ಟಿಗೆ ಬರಬೇಕು ಅಂದರೆ ಏನು? ನಮ್ಮ ಜೀವನದಲ್ಲಿ ಧರ್ಮ ಹಾಸುವಕ್ಕಾಗಿ ಪ್ರತಿ ಕ್ಷಣವೂ ಜಗತ್ತನ್ನು ಧರಿಸುತ್ತಾ, ಪ್ರತಿ ಕ್ಷಣವೂ ಸರ್ವ ಮಾನವರನ್ನು ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ, ಸ್ನೇಹ ಸೌಹಾರ್ದಗಳಿಂದ, ಶಾಂತಿ ಸಮಾಧಾನಗಳಿಂದ ಬದುಕುವಂತೆ ಮಾಡಬೇಕಾದರೆ ಆ ಧರ್ಮದೇವತೆ ನಮ್ಮೊಟ್ಟಿಗೆ ಬರಬೇಕು. ಅಂದರೆ ನಮ್ಮ ಜೀವನದಲ್ಲಿ ಹಾಸೋಕ್ಕಾಗಿರಬೇಕು, ನಮ್ಮ ಹೃದಯದಲ್ಲಿ ಆ ಮೌಲ್ಯಗಳು ಜಾಗೃತವಾಗಬೇಕು. ಹಾಗಾಗಬೇಕಾದ್ರೆ ಧರ್ಮದೇವತೆಗೆ ಬರೀ ಕಾಲಿದ್ರೆ ಸಾಲದು, ಕಣ್ಣೂ ಬೇಕು. ಅದಕ್ಕೆ ನಮ್ಮ ಋಷಿಮುನಿಗಳು ಹೇಳ್ತಾ ಇದ್ದಾರೆ, ತಥಾ ಧರ್ಮಸ್ಯ ನೇತ್ರದ್ವಯಂ. ಎರಡು ಧರ್ಮದೇವತೆಗಳಿಗೆ ಕಣ್ಣಿದೆ. ಯಾವುದು? ಏಕಂ ಸಮತ, ಅಪರಂ ಭ್ರಾತೃಪ್ರೇಮಂ. ಈಕ್ವಾಲಿಟಿ ಆ್ಯಂಡ್ ಬ್ರದರ್ಲಿ ಲವ್ ಆರ್ ದ ಟೂ ಐಸ್ ಆಫ್ ಧರ್ಮದೇವತಾ. ಸಮಾನತೆ ಮತ್ತು ಸಹೋದರ ಪ್ರೇಮ, ಇದು ಧರ್ಮದೇವತೆಯ ಎರಡು ಕಣ್ಣುಗಳು. ಎಷ್ಟು ಜನಕ್ಕೆ ಗೊತ್ತು? ವಿ ಹ್ಯಾವ್ ಬೀನ್ ಕ್ಲೋಸಿಂಗ್ ದೀಸ್ ಟೂ ಐಸ್ ಫಾರ್ ದ ಫಾಸ್ಟ್ 2000 ಇಯರ್ಸ್. 2000 ವರ್ಷ ಆಯಿತು ನಾವು ಈ ಕಣ್ಣನ್ನು, ಎರಡು ಕಣ್ಣನ್ನು ಮುಚ್ಚಿ ಯೋಚನೆ ಮಾಡಿದ್ದೇವೆ? ಯಾರಾದರೂ ಧರ್ಮ ಧರ್ಮ ಅಂತ ಹೊಡ್ಕೊಳ್ತೀವಲ್ಲ, ಧರ್ಮದ ಸ್ವರೂಪ ನಮ್ಮ ಋಷಿಗಳು ಏನು ಹೇಳಿದ್ದಾರೆ? ಸಮಾನತೆ ಮತ್ತು ಸಹೋದರ ಪ್ರೇಮವೇ ಧರ್ಮದೇವತೆ ಎರಡು ಕಣ್ಣುಗಳು. ಇದನ್ನ ಹೇಳಿದ್ದು, ಈ ಧರ್ಮವನ್ನು ಹೇಳಿದ್ದವರು. ಪ್ರಪಂಚವನ್ನು ಧರಿಸ್ತದೆ ಇದು, ಇದು ಮನುಷ್ಯರನ್ನು ಒಟ್ಟುಗೂಡಿಸ್ತದೆ, ಇಡೀ ಜಗತ್ತಿನಲ್ಲಿ ಶಾಂತಿ ಸಾಮರಸ್ಯತೆಯನ್ನು ಕಾಪಾಡ್ತೆ ಅಂತ ಹೇಳ್ತಕ್ಕಂತಹ ಋಷಿಮುನಿಗಳ ವಾಕ್ಯ ಇರುವುದು ಈ ಧರ್ಮದ ಮೇಲೆ. ಯಾವುದೋ ಬೇಡದಿರತಕ್ಕಂಥ ಮತೀಯ ಅರ್ಥದಲ್ಲಿ ಬಳಸ್ತಕ್ಕಂಥ ಧರ್ಮದ ವಿಚಾರದಲ್ಲಿ ಹೇಳಿಲ್ಲ ಋಷಿಮುನಿಗಳು. ಸಂಕುಚಿತ ಅರ್ಥದಲ್ಲಿ ಬಳಸ್ತಕ್ಕಂತಹ ಧರ್ಮ ಎನ್ನುವ ಶಬ್ದವನ್ನು ಮುಂದಿಟ್ಟುಕೊಂಡು ಇದು ಪ್ರಪಂಚ ಕಾಪಾಡ್ತದೆ, ಇದು ಪ್ರಜೆಗಳನ್ನ ಕಾಪಾಡ್ತದೆ, ಇದು ದೇವರ ಸ್ವರೂಪ ಅಂತ ನಮ್ಮ ಋಷಿಮುನಿಗಳು ಹೇಳಿಲ್ಲ. ನಮ್ಮ ಋಷಿಮುನಿಗಳು ಹೇಳಿದ್ದು ಧರ್ಮದ ನಿಜವಾದ ದೃಷ್ಟಿಕೋನ ಇಟ್ಟುಕೊಂಡು ಹೇಳ್ತಾ ಇದ್ದಾರೆ. ಧರ್ಮಕ್ಕೆ ಎರಡು ಕಣ್ಣಿದೆ, ಸಮಾನತೆ ಮತ್ತು ಸಹೋದರ ಪ್ರೇಮ. ನಮ್ಮಲ್ಲಿ ಇದೆಯಾ ಅಂತ ಪ್ರತಿಯೊಬ್ಬರು ಆತ್ಮವಿಮರ್ಶೆ ಮಾಡಿಕೊಳ್ಳಿ. ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ, ತುಳಿಯುವುದು ತೆಗಳುವುದು ನಾನೇ ಹೆಚ್ಚೆನ್ನುವುದು, ತುಳಿಯುವುದು ತೆಗಳುವುದು ನಾನೇ ಹೆಚ್ಚೆನ್ನುವುದು, ಜಗದ ಹಿತ ಕುಂದಿಸುವ ಘೋರ ವಿಷ ಜಂತುಗಳು, ತುಳಿಯುವುದು ತೆಗಳುವುದು ನಾನೇ ಹೆಚ್ಚೆನ್ನುವುದು, ಜಗದ ಹಿತ ಕುಂದಿಸುವ ಘೋರ ವಿಷ ಜಂತುಗಳು. ಏರು ತಗ್ಗುಗಳಿರದ ಏಕೋಧರ ಭಾವನೆಯೋ,
ಏರು ತಗ್ಗುಗಳಿರದ ಏಕೋದರ ಭಾವನೆಯೋ ಧರ್ಮದೆರಡಕ್ಷಿಗಳು ಸಚ್ಚಿದಾನಂದ ಧರ್ಮದೆರಡಕ್ಷಿಗಳು ಸಚ್ಚಿದಾನಂದ. ಆ ಧರ್ಮದೇವತೆಯನ್ನು ಕುರುಡಾಗಿ ಮಾಡಿದ್ದೇವೆ ನಾವಿವತ್ತು. ಯಾಕೆ ನಮ್ಮ ಧರ್ಮ ಸಂಸ್ಕೃತಿಗೆ ಈ ರೀತಿ ಪೆಟ್ಟು ಬೀಳ್ತಾ ಇದೆ ಅಂತ ಕೇಳಿದರೆ, ಆ ಧರ್ಮದೇವತೆ ಎರಡು ಕಣ್ಣುಗಳನ್ನ ನಾವೇ ಕುರುಡರನ್ನಾಗಿ ಮಾಡಿದ್ದೇವೆ. ಧರ್ಮದೇವತೆಯನ್ನು ನಾವು ಆ ಒಂದು ಕುರುಡುತನವನ್ನು ಧರ್ಮದೇವತೆಯಲ್ಲಿ ಬೆಳೆಸ್ತಾ ಇದ್ದೇವೆ. ತುಳಿಯುವುದು ತೆಗಳುವುದು ನಾನೇ ಹೆಚ್ಚೆನ್ನುವುದು ಜಗದ ಹಿತ ಕುಂದಿಸುವ ಘೋರ ವಿಷ ಜಂತುಗಳು, ಶೋಷಣೆ ದೂಷಣೆ ಹಾಗೂ ದುರಹಂಕಾರ ಇದು ಧರ್ಮ ದೇವತೆಯನ್ನು ನಾಶ ಮಾಡತಕ್ಕಂತಹ ಘೋರವಾದ ವಿಷ ಜಂತುಗಳು. ಶೋಷಣೆ ಹತ್ತಾರು ಮುಖಗಳಿದೆ ಈ ಶೋಷಣೆಗೆ. ದೊಡ್ಡವರು ಸಣ್ಣವರನ್ನು ತುಳಿತಾರೆ, ಶ್ರೀಮಂತರು ಬಡವರನ್ನು ತುಳಿತಾರೆ, ಮೇಲ್ವರ್ಗದವರು ಕೆಳವರ್ಗದವ್ರನ್ನ ತುಳಿತಾರೆ, ವಿದ್ಯಾವಂತರು ಅವಿದ್ಯಾವಂತನ ತುಳಿತಾರೆ, ಅಧಿಕಾರ ಇರುವವರು ಅಧಿಕಾರ ಇಲ್ಲದೇ ಇರತಕ್ಕಂಥವ್ರನ್ನ ತುಳಿತಾರೆ. ನೋಡಿ ಶೋಷಣೆ ಎಲ್ಲಿದೆಯೋ ಅಲ್ಲಿ ಎಲ್ಲಿದೆ ಶಾಂತಿ, ಎಲ್ಲಿದೆ ಸಾಮರಸ್ಯತೆ, ಎಲ್ಲಿದೆ ಪ್ರೀತಿ, ಎಲ್ಲಿದೆ ಪ್ರೇಮ, ಎಲ್ಲಿದೆ ದಯ, ಎಲ್ಲಿದೆ ಸತ್ಯ? ಧರ್ಮದೇವತೆ ಅಳುತ್ತಾ ಇದೆ. ಯಾಕೆ? ಸಮಾನತೆ ಇಲ್ಲ, ಸಹೋದರ ಪ್ರೇಮ ಇಲ್ಲ, ನಿಜವಾದ ಅರ್ಥದಲ್ಲಿ ಧರ್ಮ ಅಂತ ಹೇಳ್ತಕ್ಕಂಥ ಗೊತ್ತೇ ಇಲ್ಲ. ಮಡಿಯಿಂದಲೇ ಮೋಕ್ಷ ಅಂತ ಹೇಳ್ತಕ್ಕಂಥ ಕಲ್ಪನೆಯಲ್ಲಿ ಬಿದ್ದು ನರಳತಾ ಇದ್ದೇವೆ ನಾವು. ತುಳಿಯುವುದು ತೆಗಳುವುದು ನಾನೇ ಹೆಚ್ಚೆನ್ನುವುದು ಜಗದ ಹಿತ ಕುಂದಿಸುವ ಘೋರ ವಿಷ ಜಂತುಗಳು. ಶೋಷಣೆ ದೂಷಣೆ, ದೂಷಣೆ ಯಾಕೆ ಮಾಡ್ತೀರಿ ಇನ್ನೊಬ್ಬರ ಮೇಲೆ? ಅಸೂಯೆ. ಅಸೂಯೆ ಎಷ್ಟು ಪರಮಶತ್ರು ಮತ್ತೊಂದಿಲ್ಲ, ತಿಳ್ಕೊಳ್ಳಿ. ಇದು ನಿಮ್ಮ ಹೃದಯಕ್ಕೂ ಬೆಂಕಿ ಹಚ್ಚುತ್ತೆ, ಎಲ್ಲರಿಗೂ ಬೆಂಕಿ ಹಚ್ಚುತ್ತೆ. ಅಸೂಯೆ ಇರೋದ್ರಿಂದ ದೂಷಣೆ ಮಾಡ್ತೀರಿ. ಮತ್ತೆ ಯಾಕೆ ದೂಷಣೆ ಮಾಡ್ತೀರ ನೀವು? ನಿಮ್ಮಲ್ಲಿ ಅಸೂಯೆ ಇದೆ ಅಂತರಂಗದಲ್ಲಿ, ಅದಕ್ಕೆ ದೂಷಣೆ ಮಾಡ್ತೀರಿ ಇನ್ನೊಬ್ಬರನ್ನ. ಇನ್ನೊಬ್ಬರ ತಪ್ಪುಗಳನ್ನ ಹುಡುಕ್ತೀರಿ, ಎತ್ತಿ ಹೇಳ್ತೀರಿ, ಅದರಿಂದ ರಾಕ್ಷಸ ಆನಂದವನ್ನು ಹೊಂತೀರಿ. ಧರ್ಮದೇವತೆ ಎಲ್ಲಿ ಬದುಕಲಿಕ್ಕೆ ಸಾಧ್ಯ? ನಮ್ಮ ಋಷಿಮುನಿಗಳ ಪರಿಕಲ್ಪನೆ ಏನು? ನಾವು ಮಾಡ್ತಾ ಇರೋದು ಏನು? ನಾನೇ ಹೆಚ್ಚೆನ್ನುವುದು ಶ್ರೇಷ್ಠತ್ವದ ವ್ಯಸನ. ಅಹಂಕಾರ ಇದ್ರೂ ಪರವಾಗಿಲ್ಲ, ದುರಹಂಕಾರ ಇರಬಾರದು. ಸ್ವಾಭಿಮಾನ ಇರಬೇಕು, ಆದರೆ ದುರಭಿಮಾನ ಇರಬಾರದು ಮನುಷ್ಯನಿಗೆ. ಈ ಒಂದು ದುರಹಂಕಾರ ಏನಿದೆ ಅದು ಪ್ರಪಂಚದಲ್ಲಿ ಮತಾಂಧತೆಗೆ ಮೂಲ ಕಾರಣ ಆಗಿದೆ. ಎಲ್ಲ ಧರ್ಮದಲ್ಲೂ ಇದ್ದಾರೆ ಮತಾಂಧರು, ಒಬ್ಬರಲ್ಲ ಎರಡು, ಎಲ್ಲ ಧರ್ಮದಲ್ಲೂ ಇದ್ದಾರೆ. ಕಾರಣ ಏನಂತ ಕೇಳಿದರೆ ಶ್ರೇಷ್ಠತ್ವದ ವ್ಯಸನ, ದುರಹಂಕಾರ. ಇವು ಮೂರು ಧರ್ಮ ದೇವತೆಯನ್ನು ನಾಶ ಮಾಡತಕ್ಕಂತಹ ಶತ್ರುಗಳು ನಮ್ಮ ಅಂತರಂಗದಲ್ಲಿ ಹೊಕ್ಕಿಕೊಂಡಿದ್ದಾರೆ. ಮುಂದೆ ಹೇಳ್ತಾ ಇದ್ದೇವೆ, ಏರು ತಗ್ಗುಗಳಿರದ ಏಕೋದರ ಭಾವನೆಯು ಧರ್ಮದೆರಡಕ್ಷಿಗಳು ಸಚ್ಚಿದಾನಂದ. ಏರು ತಗ್ಗುಗಳಿರೋದು ಏನು? ಸಮಾನತೆ. ಏರಿಲ್ಲ ತಗ್ಗಿಲ್ಲ, ಅರ್ಥ ಏನು? ಸಮಾನತೆ. ಏಕೋದರ ಭಾವನೆ ಒಡ ಹುಟ್ಟಿದ ಭಾವನೆ, ಭ್ರಾತೃತ್ವ. ಸಮಾನತೆ ಮತ್ತು ಸಹೋದರ ಪ್ರೇಮ. ಏರು ತಗ್ಗುಗಳಿರದ ಏಕೋದರ ಭಾವನೆಯು ಧರ್ಮದೆರಡಕ್ಷಿಗಳು ಸಚ್ಚಿದಾನಂದ. ಧರ್ಮದ ಎರಡು ಅಕ್ಷಿಗಳು, ಕಣ್ಣುಗಳು ಯಾವುದು? ಸಮಾನತೆ ಮತ್ತು ಸಹೋದರ ಪ್ರೇಮ.
ಧರ್ಮವನ್ನು ಸಂಸ್ಕೃತಿಯನ್ನು ಆಚಾರ ವಿಚಾರಗಳನ್ನು ಅಪಾರವಾಗಿರ್ತಕ್ಕಂಥ ಜ್ಞಾನ ಸಂಪತ್ತನ್ನು ಉಳಿಸ್ಕೊಬೇಕು ಅಂತಾದರೆ ಧರ್ಮದ ನಾಲ್ಕು ಕಾಲುಗಳು ಗಟ್ಟಿರಬೇಕು, ಧರ್ಮದ ಎರಡು ಕಣ್ಣುಗಳು ಅತ್ಯಂತ ಒಳ್ಳೆಯ ದೃಷ್ಟಿಯನ್ನು ಹೊಂದಿರಬೇಕು. ಅದನ್ನು ನಾವು ಮಾಡಬೇಕು. ಆದ್ದರಿಂದ ಸ್ವತಃ ಆದಿಶಂಕರ ಭಗವತ್ಪಾದರಿಂದ ಆರಂಭವಾಗಿರತಕ್ಕಂತಹ ಈ ಧರ್ಮಪೀಠದಲ್ಲಿ ಪ್ರತಿ ವರ್ಷವೂ ಕೂಡ ಅನಾದಿ ಕಾಲದಿಂದಲೂ ಕೂಡ ಈ ಶರನ್ನವರಾತ್ರಿ ಮಹೋತ್ಸವ ಸಾಂಗವಾಗಿ ನಡೀತಾ ಇದೆ. ಇವತ್ತು ಈ ಧರ್ಮ ಸಿಂಹಾಸನದಲ್ಲಿ ಕೂತುಕೊಂಡು ಧರ್ಮಸಭೆಯಲ್ಲಿ ಆಶೀರ್ವಾದ ಮಾಡೋದ್ರ ಮೂಲಕ ನಾವು ಹೇಳ್ತಾ ಇದ್ದೇವೆ, ನಮ್ಮ ಧರ್ಮ ಮತ್ತು ಸಂಸ್ಕೃತಿ ಉಳಿಬೇಕಾದರೆ ಧರ್ಮದ ನಿಜವಾದ ಸ್ವರೂಪ ತಿಳ್ಕೊಳ್ಳಿ, ತತ್ವದೃಷ್ಟಿಯನ್ನು ಬೆಳೆಸ್ಕೊಳ್ಳಿ, ಹೊರಗಿನ ಕವಚವನ್ನು ನೋಡಿಕೊಂಡು ಇದೇ ಧರ್ಮ ತಿಳ್ಕೊಳಕ್ಕೆ ಹೋಗಬೇಡಿ, ಒಳಗೆ ತಿರುಳು ಬಗ್ಗೆ ಯೋಚನೆ ಮಾಡಿ. ಆದ್ದರಿಂದ ಧರ್ಮದ ನಾಲ್ಕು ಕಾಲುಗಳು ಗಟ್ಟಿರಬೇಕು. ಅದಿಲ್ಲಂದ್ರೆ ಪ್ರಪಂಚ ಇಲ್ಲ. ಸತ್ಯ, ದಯೆ, ಅಂತರಂಗ ಬಹಿರಂಗ ಶುದ್ಧಿ ಹಾಗೂ ತಪಸ್ಸು. ನೋಡಿ, ಅಂತರಂಗ ಶುದ್ಧಿ ಇಲ್ಲಾಂದ್ರೆ ನೋಡಿ ಏನಾಗ್ತಿದೆ, ಪ್ರಪಂಚ ಯುದ್ಧ ಆಗ್ತಾ ಇದೆ. ರಷ್ಯಾಕ್ಕೆ ಯುದ್ಧ ಆಗ್ತಾ, ಉಕ್ರೇನ್ ಯುದ್ಧ ಆಗ್ತಾ ಇದೆ. ಅಣುಬಾಂಬ್ ಇರಬಹುದು ಆದರೆ ಆತ್ಮಶುದ್ಧಿ ಇಲ್ಲ, ಅದಕ್ಕೆ ಯುದ್ಧ ಆಗೋದು. ಮಾನವತ್ವವನ್ನು ಸಮಾಧಿ ಮಾಡಿ ಲಕ್ಷಾಂತರ ಮುಗ್ಧ ಜನರನ್ನ ಇವತ್ತು ಗೋಳಿಸ್ಕೊಳ್ತಾ ಇದ್ದಾರೆ ಯುದ್ಧದ ಹೆಸರಿನಲ್ಲಿ. ಎಷ್ಟು ಜನ, ಎಷ್ಟು ನಗರ ಹಾಳಾಯಿತು, ಯಾಕಾಯಿತು? ವಿಜ್ಞಾನ ಮುಂದಕ್ಕೆ ಹೋಗಿದೆ. ವಿಜ್ಞಾನ ಎಂದಿಗೂ ಮನುಷ್ಯನಿಗೆ ಆತ್ಮಶಾಂತಿಯನ್ನು ಕೊಡುವುದಿಲ್ಲ. ಆತ್ಮಶಾಂತಿ ಬೇಕಾದ್ರೆ ಅಧ್ಯಾತ್ಮ ವಿದ್ಯೆಯೇ ಬೇಕು. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಎಲ್ಲ ಮಾನವರು ಶ್ರದ್ಧೆಯಿಂದ ದೇವರನ್ನ ಆರಾಧಿಸಬೇಕು, ಧರ್ಮವನ್ನು ನಿಜವಾದ ಅರ್ಥದಲ್ಲಿ ಪಾಲಿಸಬೇಕು, ಡಂಬಾಚಾರಿಗಳಾಗಿ ಅಲ್ಲ. ಆಗ ಧರ್ಮ ಜಗತ್ತಿಗೆ ಬೆಳಕನ್ನು ಕೊಡ್ತದೆ, ಧರ್ಮ ನಮ್ಮ ಬದುಕಿಗೆ ಕಾಮಧೇನೂ ಆಗ್ತದೆ. ಧರ್ಮ ಈ ಜಗತ್ತಿನ ಎಲ್ಲ ಜನರನ್ನ ಒಂದು ಸೂತ್ರದ ಅಡಿ ಜೋಡಿಸ್ತದೆ, ಎಲ್ಲರೂ ಸುಖ ಶಾಂತಿ ಸಮೃದ್ಧಿಯಿಂದ ಬಾಳುವಂತೆ ಮಾಡ್ತದೆ. ಆದ್ದರಿಂದ ನಿಜವಾದ ಅರ್ಥದಲ್ಲಿ ದೇವರನ್ನ ಆರಾಧಿಸುತ್ತಾ, ನಿಜವಾದ ಅರ್ಥದಲ್ಲಿ ಧರ್ಮವನ್ನು ಪಾಲಿಸುತ್ತಾ ನೀವೆಲ್ಲರೂ ಕೂಡ ಆ ಧರ್ಮ ದೇವತೆಯ ನಾಲ್ಕು ಕಾಲುಗಳು ಗಟ್ಟಿಯಾಗುವಂತೆ ಬಾಳಬೇಕು. ಆ ಧರ್ಮ ದೇವತೆಯ ಎರಡು ಕಣ್ಣುಗಳು ಸಮಾನತೆ ಸಹೋದರ ಪ್ರೇಮ ತಿಳ್ಕೊಳ್ಳಿ. ಸಮಾನತೆ ಮತ್ತು ಸಹೋದರ ಪ್ರೇಮ ಎರಡು ಸದಾ ನಿಮ್ಮ ಉಸಿರಾಗಿರಬೇಕು. ಪಕ್ಕದ ಮನೆಯವರ ಮೇಲೆ, ಬಂಧು ಬಾಂಧವರ ಮೇಲೆ, ನಿಮ್ಮ ಊರಿನವರ ಮೇಲೆ, ನಿಮ್ಮ ಗ್ರಾಮದವರ ಮೇಲೆ, ನಿಮ್ಮ ದೇಶದವರ ಮೇಲೆ, ಹೀಗೆ ನಿಮ್ಮ ಧರ್ಮ ಬಾಂಧವರ ಮೇಲೆ ಸಮಾನತೆ ಮತ್ತು ಸಹೋದರ ಪ್ರೇಮ ಸಹಜವಾಗಿರಬೇಕು. ಯಾರನ್ನು ಶೋಷಣೆ ಮಾಡಬಾರ್ದು, ಯಾರನ್ನು ದೂಷಣೆ ಮಾಡಬಾರ್ದು, ಯಾರನ್ನು ತುಳಿಲಿಕ್ಕೆ ಹೋಗಬಾರ್ದು. ಆತ್ಮ ಇರೋದು ಒಂದೇ ಅಪ್ಪ, ಎರಡು ಆತ್ಮ ಇದ್ದರೆ ನೀವು ಹೇಳ್ಬೋದು ಮೇಲು ಕೀಳು ಹೆಚ್ಚು ಕಡಿಮೆ ಅಂತ. ಎಷ್ಟು ಸಲ ಹೊಡ್ಕೊಳ್ತಾ ಇದ್ದೀವಿ ನಾವು, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಯಾರಿಗೂ? ಏಕಾತ್ಮ ಮಾನವತಾವಾದವೇ ಅದ್ವೈತ ತಿಳ್ಕೊಳ್ಳಿ. ಅದ್ವೈತ ಅಂದ್ರೆ ಮತ್ತೇನು ಅಲ್ಲ, ಏಕಾತ್ಮ ಮಾನವತಾವಾದ. ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಹೇಳಿದ್ದಾರೆ, ಇದನ್ನ ತುಂಬ ಪ್ರಭಾವ ಇದೆ ನಮ್ಮ ಅವ್ರ ಮೇಲೆ. ಅವ್ರು ಹೇಳಿರ್ತಕ್ಕಂಥ ವಿಚಾರ ನಮ್ಮ ಮೇಲೆ ಪ್ರಭಾವ ಬಿದ್ದಿದೆ ಆ ವಿಷಯದಲ್ಲಿ ಮಾತ್ರ. ಅದ್ವೈತವನ್ನು ಅವರು ಅಕ್ಷರಶಃ ಪಾಲಿಸ್ತಾ ಇದ್ರು. ಏಕಾತ್ಮ ಮಾನವತಾವಾದವೇ ಅದ್ವೈತ, ಮತ್ತೇನೂ ಅಲ್ಲ. ಒಂದೇ ಆತ್ಮ, ಒಂದು ಆತ್ಮ ಇರುವತ್ತೀಗ ಮತ್ತೆ ಮೇಲೆ ಯಾರು, ಕೀಳು ಯಾರು, ಹೆಚ್ಚಾರು, ಕಡಿಮೆ ಯಾರು? ಯೋಚನೆ ಮಾಡಿ ಸ್ವಲ್ಪ. ಶಂಕರಾಚಾರ್ಯ ಪದೇ ಪದೇ ಇದನ್ನು ಹೇಳಿದ್ದು, ಒಂದು ಆತ್ಮ ಇರುವುದು ಅಂತ. ಒಂದು ಆತ್ಮ ಇದ್ಮೇಲೆ ಮತ್ತೆ ಯಾಕೆ ಭೇದ ಮಾಡ್ತೀರಿ, ನಾನು ಹೆಚ್ಚು ಅವ್ರು ಕಮ್ಮಿ ಅಂತ ಹೇಳ್ತೀರಿ? ಅರ್ಥ ಏನಾದರೂ ಇದೆಯಾ? ತತ್ವ ತಿಳ್ಕೊಳ್ಬೇಕು ಅಂತ ಆಸೆ ಏನಾದ್ರು ಇದೆಯಾ? ಆದ್ದರಿಂದ ಏಕಾತ್ಮ ಮಾನವತಾವಾದ
ಇದು ಆದಿಶಂಕರ ಸ್ಥಾಪನೆ ಮಾಡಿರ್ತಕ್ಕಂಥ ಪೀಠ. ಸ್ವತಃ ಆದಿಶಂಕರ ಭಗವತ್ಪಾದರು ಇಲ್ಲಿ ಶ್ರೀಚಕ್ರ ಯಂತ್ರೋದ್ಧಾರದ ಮೂಲಕ ಶಾರದಾ ಪರಮೇಶ್ವರನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಏಕಾತ್ಮ ಮಾನವತಾವಾದವೇ ಜಗತ್ತಿನ ಶಾಂತಿಗೆ ಇರತಕ್ಕಂಥ ಏಕೈಕ ಮಾರ್ಗ, ಮತ್ತೆ ಯಾವುದೂ ಇಲ್ಲ. ಎಷ್ಟು ಬೇಕಾದ್ರೂ ಬಗಳೆ ಹೊಡಿಬೋದು ವೇದಿಕೆ ಮೇಲೆ, ನಾವೆಲ್ಲ ಒಂದೇ ಅಂತ ಸಮಾಜವಾದಿಗಳು ನಾವು ಕೇಳ್ತಾ ಇದ್ದೇವೆ. ಹೇಗೆ ಒಂದು ಹೇಳಿ ನೋಡಿ. ಆಚರಿಸುವ ಧರ್ಮ ಬೇರೆ, ಆರಾಧಿಸುವ ದೇವರು ಬೇರೆ, ಆಡ್ತಕ್ಕಂಥ ಭಾಷೆ ಬೇರೆ, ವಾಸ ಮಾಡ್ತಕ್ಕಂಥ ದೇಶ ಬೇರೆ, ತಿಂತಕ್ಕಂಥ ಆಹಾರ ಬೇರೆ, ವೈವಿಧ್ಯಮಾಗಿರ್ತಕ್ಕಂಥ ವಿಚಾರಧಾರೆಗಳು ಹೇಗೆ ಒಂದು ಅಂತ ಕೇಳಿದರೆ ಅದಕ್ಕೆ ಉತ್ತರ ಇರುವುದು ಕೇವಲ ಅದ್ವೈತದಲ್ಲಿ ಮಾತ್ರ. ಸಮಾಜವಾದಿಗಳು ತಿಳ್ಕೊಬೇಕು, ಏಕಾತ್ಮ ಮಾನವತಾವಾದ ಆದಿಶಂಕರರು ಪ್ರತಿಪಾದನೆ ಮಾಡಿರ್ತಕ್ಕಂತಹ ಏಕಾತ್ಮ ಮಾನವತಾವಾದದಲ್ಲೇ ಜಗತ್ತಿನ ವಿಶ್ವಶಾಂತಿ ಅಡಗಿದೆ. ಅದನ್ನು ತಿಳ್ಕೊಬೇಕು ನಾವು, ಅದನ್ನು ಪಾಲನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು ಭೇದ ಭಾವ ಮಾಡಬಾರದು. ಆದಿಶಂಕರನ ಹಿಮಾಲಯ ಎತ್ತವರಿಗೆ ಇದೆ ಅವರ ಉಪದೇಶ. ನಮ್ಮ ಆಚರಣೆ ಖೇದನೀಯ ವಿಷಯ, ಪಾತಾಳದಲ್ಲಿದೆ. ಆದ್ದರಿಂದ ಆತ್ಮವಿಮರ್ಶೆ ಮಾಡಿಕೊಳ್ಳಿ. ಪ್ರತಿಯೊಬ್ಬರೂ ಕೂಡ ಧರ್ಮದ ಪಾದಗಳು ಗಟ್ಟಿಯಾಗುವಂತೆ ಬಾಳಬೇಕು. ಧರ್ಮದ ಆ ಎರಡು ಕಣ್ಣುಗಳು ಸದಾ ಅತ್ಯಂತ ದಿವ್ಯ ದೃಷ್ಟಿಯನ್ನು ಹೊಂದಿರುವಂತೆ ನಾವು ಬದುಕಬೇಕು. ಸತ್ಯ, ಶೌಚ, ದಯೆ, ತಪಸ್ಸು ನಮ್ಮ ಜೀವನದ ಹೃದಯದಲ್ಲಿ ಸದಾ ಜಾಗೃತವಾಗಿರಬೇಕು. ಸಮಾನತೆ ಮತ್ತು ಸಹೋದರ ಪ್ರೇಮ ಎಲ್ಲರ ಮೇಲೆ ಇರಲಿ, ಎಲ್ಲರ ಮೇಲೆ, ಎಲ್ಲ ಮಾನವರ ಮೇಲೆ ಸಮಾನವಾಗಿ ಇಟ್ಕೊಳ್ಳಿ. ಸಮಾನತೆ, ಸಹೋದರ ಪ್ರೇಮ, ಇದೇ ಧರ್ಮದೇವತೆ ಎರಡು ಕಣ್ಣುಗಳು. ಆ ಕಣ್ಣು ಹೋಯ್ತು ಅಂದ್ಕೊಳ್ಳಿ, ನಾವು ಆ ಕಣ್ಣು ಸರಿ ಇಟ್ಟುಕೊಂಡ್ರೆ ಶಾರದಾ ಪರಮೇಶ್ವರಿ ಧರ್ಮಸ್ವರೂಪಿಣಿಯಾಗಿರ್ತಾಳೆ, ತಿಳ್ಕೊಳ್ಳಿ. ಆ ಕಣ್ಣೇನೆ ಹೋಯ್ತು ಅಂದ್ರೆ ಅವಳು ಕಾಲಸ್ವರೂಪಿಣಿ ಆಗ್ತಾಳೆ. ಆ ಧರ್ಮವೇ ಜಗತ್ತಿನ ನಾಶಕ್ಕೆ ಕಾರಣವಾಗುತ್ತದೆ. ಯಾವಾಗ ಆ ಎರಡು ಕಣ್ಣು ಹೋಯ್ತು, ಸಮಾನತೆ ಮತ್ತು ಸಹೋದರ ಪ್ರೇಮ ಹೋಯ್ತು ಮಾನವರಲ್ಲಿ, ಮಾನವತ್ವ ಹೋಯ್ತು, ಸತ್ಯ ಹೋಯ್ತು, ದಯೆ ಹೋಯ್ತು, ಅಂತರಂಗ ಬಹಿರಂಗ ಆ ಶುದ್ಧಿ ಹೋಯ್ತು, ಸಂಯಮ ಹೋಯ್ತು ಅಂತಂದ್ರೆ ಧರ್ಮಸ್ವರೂಪಿಣಿಯಾಗಿರ್ತಕ್ಕಂಥ ಜಗನ್ಮಾತೆ ಕಾಲಸ್ವರೂಪಿಣಿಯಾಗ್ತಾಳೆ. ಅದೇ ಧರ್ಮದ ಹೆಸರಿನಲ್ಲಿ ಪ್ರಪಂಚ ಪ್ರಳಯ ಆಗುತ್ತೆ. ಯಾಕೆಂತ ಕೇಳಿದರೆ ಕೃಷ್ಣ ಪರಮಾತ್ಮನ ಹೇಳ್ತಾ ಇದ್ದಾನೆ, ಕಲಿಯುಗದಲ್ಲಿ ಮೂರು ಕಾಲ ಹೋಗಿದೆ, ಒಂದೇ ಇರುವುದು. 75% ಹೋಯ್ತು, ಯಾವುದ್ರದ್ದು? ಸತ್ಯ ಹೋಯ್ತು, ದಯೆ ಹೋಯ್ತು, ಆ ಸಂಯಮ ತಪಸ್ಸು ಹೋಯ್ತು, ಶೌಚ ಹೋಯ್ತು, ಸಮಾನತೆ ಹೋಯ್ತು, ಹಾಗೆ ಕೊನೆಗೆ ಭ್ರಾತೃತ್ವ ಪ್ರೇಮ ಸಹೋದರ ಪ್ರೇಮವೂ ಹೋಯ್ತು. 25% ಉಳ್ಕೊಂಡಿದೆ. ಅದು ಎಲ್ಲಾದರೂ ಹೋಯ್ತು ಅಂತಂದರೆ ಜಗತ್ತು ನಾಶವಾಗುತ್ತೆ. ಆ ಧರ್ಮಸ್ವರೂಪಿಣಿ ಕಾಲಸ್ವರೂಪಿಣಿ ಆಗ್ತಾಳೆ ಅಷ್ಟೇ. ಆದ್ದರಿಂದ ಧರ್ಮವನ್ನು ಕಾಪಾಡ್ತಕ್ಕಂತಹ, ಸಂಸ್ಕೃತಿಯನ್ನು ಕಾಪಾಡ್ತಕ್ಕಂತಹ, ವಿಶೇಷವಾಗಿ ನಮ್ಮ ಯೋಜನಾಂಗದವರಿಗೆ ಧರ್ಮದ ನಿಜವಾದ ತಿರುಳನ್ನು ತಿಳಿಸ್ತಕ್ಕಂತಹ ಕೆಲಸ ಆಗಬೇಕು. ಪ್ರತಿಯೊಬ್ಬರೂ ಧರ್ಮದ ನಿಜವಾದ ಅರ್ಥವನ್ನು ಅರಿತುಕೊಂಡು ತತ್ವದ ದೃಷ್ಟಿಯಿಂದ ಧರ್ಮ ಆಚರಣೆ ಮಾಡಿ. ತತ್ವ ಇರಬೇಕು ಅದರೊಳಗೆ, ಸುಮ್ಮನೆ ಮೇಲ್ನೋಟಕ್ಕೆ ಮಾಡಲಿಕ್ಕೆ ಹೋಗಬೇಡಿ. ಧರ್ಮವನ್ನು ತುಂಬ ಆಳವಾದ ವಿಷಯ ಇದೆಲ್ಲ. ತತ್ವ ದೃಷ್ಟಿ ಇಟ್ಟುಕೊಂಡು ಧರ್ಮವನ್ನು ಆಚರಣೆ ಮಾಡಿ, ಆಗ ಪ್ರಪಂಚದ ಯಾವ ಮನುಷ್ಯನಿಗೂ ಧರ್ಮ ಕೇಡನ್ನು ಬಯಸುವುದಿಲ್ಲ. ಯಾವ ಧರ್ಮ ಪ್ರಪಂಚದ ಇನ್ನೊಬ್ಬ ಸಹಮಾನವಿಗೆ ಕೇಡನ್ನು ಬಯಸ್ತದೆಯೋ ಅದು ಧರ್ಮ ಅಲ್ಲ, ಅದು ಕೇವಲ ಮತ ಕೆಲವರು ಮತವನ್ನೇ ಧರ್ಮ ತಿಳ್ಕೊಳ್ತಾರೆ. ಮತಕ್ಕೂ ಧರ್ಮಕ್ಕೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ನಿಜವಾದ ಅರ್ಥದಲ್ಲಿ ಧರ್ಮ ಅಂತ ಹೇಳ್ತಕ್ಕಂಥದ್ದು ಪ್ರಪಂಚದ ಯಾವ ಮಾನವನಿಗೂ ಕೂಡ ಕೇಡನ್ನಾಗಲಿ ಅಥವಾ ಅಹಿತವನ್ನಾಗಲಿ ಉಂಟು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಮ್ಮ ಋಷಿಮುನಿಗಳು, ಸನಾತನ ಹಿಂದೂ ಧರ್ಮದ ಋಷಿಮುನಿಗಳು ಹೇಳಿರ್ತಕ್ಕಂತಹ ಆ ಧರ್ಮದ ನಿಜವಾದ ಅರ್ಥವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಪ್ರತಿಯೊಬ್ಬರೂ ಕೂಡ ಶ್ರದ್ಧಾವಂತರಾಗಬೇಕು. ಧರ್ಮದ ವಿಚಾರದಲ್ಲಿ ದೇವರನ್ನು ಶ್ರದ್ಧೆಯಿಂದ ಆರಾಧಿಸುತ್ತಾ, ನಿಜವಾದ ಅರ್ಥದಲ್ಲಿ ಧರ್ಮವನ್ನು ಶ್ರದ್ಧೆಯಿಂದ ಪಾಲಿಸುತ್ತಾ, ಆ ಕಾಮಧೇನು ದೇವತೆ ಕೇಳಿದ್ದನ್ನು ಕೊಡ್ತಕ್ಕಂಥ ಆ ಕಾಮಧೇನು ದೇವತೆ
ನಮ್ಮ ಹೃದಯದಲ್ಲಿ ಚೆನ್ನಾಗಿ ನಾವು ಇಟ್ಟುಕೊಂಡ್ರೆ ಆ ದೇವತೆಯನ್ನು ಆರಾಧನೆ ಮಾಡಿದರೆ ಆ ದೇವತೆ ನಮಗೆ ಜೀವನದಲ್ಲಿ ಲೌಕಿಕ ಉನ್ನತಿಯನ್ನು ಕೊಡ್ತಾಳೆ ಪಾರಮಾರ್ಥಿಕ ಶ್ರೇಯಸ್ಸನ್ನು ಕೊಡ್ತಾಳೆ ಆಗ ನಮ್ಮ ಜೀವನ ನಿಜವಾದ ಅರ್ಥದಲ್ಲಿ ಪರಿಪೂರ್ಣ ಜೀವನ ಆಗುತ್ತೆ ಅಂತಹ ಪರಿಪೂರ್ಣ ಜೀವನ ನಡೆಸತಕ್ಕಂತ ಶಕ್ತಿಯನ್ನು ನಿಮಗೆಲ್ಲರಿಗೂ ಕೂಡ ಆ ಧರ್ಮಸ್ವರೂಪಿಣಿ ಆಗಿರತಕ್ಕಂತ ಶಾರದಾ ಪರಮೇಶ್ವರಿ ಸಂಪೂರ್ಣವಾಗಿ ಅನುಗ್ರಹಿಸಲಿ ಅಂತ ಈ ಒಂದು ನವರಾತ್ರಿ ಧರ್ಮ ಸಭೆಯ ಧರ್ಮ ಸಿಂಹಾಸನದಲ್ಲಿ ಕೂತುಕೊಂಡು ಆ ಅಮ್ಮನವರ ಕೃಪಾ ಕಟಾಕ್ಷದಿಂದ ಬಂದಿರತಕ್ಕಂತಹ ಮಾತುಗಳ ಮೂಲಕ ನಿಮಗೆ ಧರ್ಮದ ಬಗ್ಗೆ ನಾವು ತಿಳಿಸಿಕೊಟ್ಟಿದ್ದೇವೆ ಅದನ್ನು ನೀವೆಲ್ಲರೂ ಪಾಲಿಸಿ ಶ್ರೇಯೋವಂತರಾಗಬೇಕು ಅಂತ ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ.